ಸ್ನೇಹಿತರೆ ಈ ಬಿಸಿನೆಸ್ ಅನ್ನು ನೀವು ಮಾಡೋದಿಕ್ಕೆ ಬರಿ 2 ಲಕ್ಷ ರೂಪಾಯಿ ಬಂಡವಾಳ ಇದ್ರೆ ಸಾಕು ನಿರಂತರವಾಗಿ ಡಿಮ್ಯಾಂಡ್ ಇರುವ ಈ ಬಿಸಿನೆಸ್ ಗೆ ನೀವು ಒಂದು ಬಾರಿ ಹೂಡಿಕೆ ಮಾಡಿ ವರ್ಷ ಪೂರ್ತಿ ಆದಾಯ ಗಳಿಸಬಹುದು ಸಿಂಪಲ್ ಬಿಸಿನೆಸ್ ಆದ್ರೂ ಸೂಪರ್ ಇನ್ಕಮ್ ಈ ಬಿಸಿನೆಸ್ ಅನ್ನು ನೀವು ಮಾಡಿದ್ರೆ ತಿಂಗಳಿಗೆ 10 ರಿಂದ 12 ಲಕ್ಷ ರೂಪಾಯಿ ಆದಾಯವನ್ನ ಗಳಿಸಬಹುದು ಈ ಬಿಸಿನೆಸ್ ಅನ್ನು ನೀವು ಸಿಟಿಯಲ್ಲಿ ಮಾಡಬೇಕು ಅಂತಿಲ್ಲ ಹಳ್ಳಿಯಲ್ಲಿ ಇರುವವರು ಕೂಡ ಈ ಬಿಸಿನೆಸ್ ಅನ್ನು ಮಾಡಬಹುದು ಅದೇ ಸಿಮೆಂಟ್ ಬ್ರಿಕ್ ಬಿಸಿನೆಸ್ ಈ ಬಿಸಿನೆಸ್ ಅನ್ನು ಆರಂಭ ಮಾಡಲಿಕ್ಕೆ ಯಾವೆಲ್ಲ ವಿಷಯಗಳನ್ನು ತಿಳಿದಿರಬೇಕು ಹೂಡಿಕೆ ಕಚ್ಚಾ ವಸ್ತುಗಳು ಅಗತ್ಯವಾಗಿರುವಂತ ಲೈಸೆನ್ಸ್ ಪರ್ಮಿಷನ್ಸ್ ಹಾಗೇನೇ ಈ ಬಿಸಿನೆಸ್ ಅನ್ನು ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಆದಾಯವನ್ನು ಗಳಿಸಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಬಿಸಿನೆಸ್ ಕನ್ನಡ ಚಾನೆಲ್ ನಾನು ಗಂಗಾ ಸಿಮೆಂಟ್ ಬ್ರಿಕ್ ಬಿಸಿನೆಸ್ ಅನ್ನು ಮಾಡಲಿಕ್ಕೆ ಯಾವೆಲ್ಲ ಅಂಶಗಳು ಮುಖ್ಯ ಲಾಂಗ್ ರನ್ ಅಲ್ಲಿ ಬಿಸಿನೆಸ್ ನ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಪ್ಲಾನಿಂಗ್ ಅನ್ನು ನೀವು ಮಾಡ್ಕೊಳ್ಳಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಬಿಸಿನೆಸ್ ಅನ್ನು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರುವಂತದ್ದೇ ಕಚ್ಚಾ ವಸ್ತುಗಳು ಅಂದ ತಕ್ಷಣ ರಾ ಮೆಟೀರಿಯಲ್ಸ್ ನ ಯಾವ ರೀತಿಯಾಗಿ ಪ್ರೊಕ್ಯೂರ್ ಮಾಡ್ಕೊಳ್ಳಬೇಕು ಇದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ತಾ ಹೋಗೋಣ ಸುಟ್ಟು ಇಟ್ಟಿಗೆ ಅಥವಾ ಜಂಬು ಇಟ್ಟಿಗೆ ಇಲ್ಲ ಅಂದ್ರೆ ಕೆಂಪು ಇಟ್ಟಿಗೆಗೆ ಪರ್ಯಾಯವಾಗಿ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಸಿಮೆಂಟ್ ಬ್ರಿಕ್ ಅನ್ನು ಬಳಸ್ತಾ ಇದ್ದಾರೆ ಇದನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ಇದಕ್ಕೆ ಆರು ರೀತಿಯಾದಂತ ಕಚ್ಚಾ ವಸ್ತುಗಳು ಬೇಕಾಗುತ್ತೆ ಅದರಲ್ಲಿ ಮೊದಲನೇದು ಎಂಎಂ ಜೆಲ್ಲಿ ಕಲ್ಲು ಎಂ ಸ್ಯಾಂಡ್ ಹಾಗೇನೇ ಕೆಲವೊಂದು ಸಿಮೆಂಟ್ ರಿಲೇಟೆಡ್ ಮಿಕ್ಸಿಂಗ್ ಐಟಮ್ಸ್ ಗಳು ಹಾಗೇನೇ ಕೆಲವೊಂದು ಸಲಕರಣೆಗಳ ಅವಶ್ಯಕತೆ ನಿಮಗೆ ಇರುತ್ತೆ ಸ್ಮಾಲ್ ಸ್ಕೇಲ್ ಅಲ್ಲಿ ಆರಂಭ ಮಾಡಲಿಕ್ಕೆ 6 ವಸ್ತುಗಳು ಇದ್ರೆ ಸಾಕು ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ 10 ರಿಂದ 12 ವಸ್ತುಗಳ ಅವಶ್ಯಕತೆ ನಿಮಗೆ ಈ ಬಿಸಿನೆಸ್ ಅನ್ನು ಮಾಡಲಿಕ್ಕೆ ಇರುತ್ತೆ ಇನ್ನು ನಿಮ್ಮ ಮನೆಯ ಬಳಿಯೇ ಅಥವಾ ನೀವು ಬಿಸಿನೆಸ್ ಸ್ಟಾರ್ಟ್ ಮಾಡಿರುವಂತ ಜಾಗದ ನಿಯರ್ ಬೈ ಅಲ್ಲೇ ಎಲ್ಲಾ ಕಚ್ಚಾ ವಸ್ತುಗಳು ನಿಮಗೆ ಸಿಗ್ತಿದೆ ಅಂತ ಹೇಳಿದ್ರೆ ಅದರಿಂದ ನಿಮಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಹಾಗೇನೇ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ಹಣವನ್ನ ಕೂಡ ಉಳಿಸಬಹುದಾಗಿರುತ್ತೆ ಎರಡನೇದಾಗಿ ಬರುವಂತದ್ದೇ ಆರಂಭಿಕ ಬಂಡವಾಳ ಎಷ್ಟು ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಅನ್ನುವಂತದ್ದು ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಈ ಬಿಸಿನೆಸ್ ಅನ್ನು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನುವಂತದ್ದು ಬೇಕಾಗುತ್ತೆ ಕಚ್ಚಾ ವಸ್ತುಗಳಾಗಿರಬಹುದು ಅದಕ್ಕೆ ಬೇಕಾಗಿರುವಂತ ಕೆಲವೊಂದು ಐಟಮ್ಸ್ ಪರ್ಮಿಷನ್ಸ್ ಈ ರೀತಿಯಾದಂತ ಡಾಕ್ಯುಮೆಂಟ್ಸ್ ಎಲ್ಲದಕ್ಕೂ ಸೇರಿ ಆರಂಭಿಕ ಹಂತದಲ್ಲಿ ಕಡಿಮೆ ಅಂದ್ರೂ ನಿಮಗೆ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ ಹಾಗೆಯೇ ನೀವು ಬಿಸ್ನೆಸ್ ಇಂಪ್ರೂವೈಸ್ ಆದಂತೆಲ್ಲ ಮೀಡಿಯಂ ಸ್ಕೇಲ್ ಅಲ್ಲಿ ಈ ಬಿಸ್ನೆಸ್ ಅನ್ನು ಮಾಡ್ತೀರಾ ಅಂತ ಹೇಳಿದ್ರೆ 10 ರಿಂದ 12 ಲಕ್ಷ ರೂಪಾಯಿ ಬಂಡವಾಳ ಅನ್ನುವಂಥದ್ದು ನಿಮಗೆ ಬೇಕಾಗುತ್ತೆ ಜೊತೆಗೇನೆ ನೀವು ಮಲೆನಾಡಿನ ಪ್ರದೇಶದಲ್ಲಿದ್ದೀರಾ ಹೆಚ್ಚು ಮಳೆ ಬೀಳುವ ಸ್ಥಳದಲ್ಲಿ ನೀವೇನಾದ್ರೂ ಈ ಬಿಸ್ನೆಸ್ ಅನ್ನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ ಅಂದ್ರೂ 18 ರಿಂದ 20 ಲಕ್ಷ ರೂಪಾಯಿ ಬಂಡವಾಳ ಅನ್ನುವಂಥದ್ದು ಬೇಕಾಗುತ್ತೆ ಹಾಗೆಯೇ ಬಂಡವಾಳ ಅಂದಿದ ತಕ್ಷಣ ನಿಮಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಮುದ್ರಾ ಲೋನ್ ಮತ್ತೆ ಪಿಎಂಇಜಿಪಿ ಲೋನ್ ಸ್ಕೀಮ್ ಗಳ ಕೆಳಗಡೆ ನೀವು ಈ ಬಿಸಿನೆಸ್ ಗೆ ಲೋನ್ ಅನ್ನು ಪಡ್ಕೊಂಡು ಒಂದು ಒಳ್ಳೆ ಸಬ್ಸಿಡಿ ಅನ್ನು ಕೂಡ ಪಡ್ಕೊಳ್ಳಬಹುದಾಗಿರುತ್ತೆ ಅದಕ್ಕೆ ಸರಿಯಾದ ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನು ನೀವು ಮಾಡಬೇಕಾಗಿರುತ್ತೆ ಮಲೆನಾಡಿನಲ್ಲಿ ಬಿಸಿನೆಸ್ ಮಾಡುವವರಿಗೆ ಯಾಕೆ ಹೆಚ್ಚಿನ ಖರ್ಚು ಬರುತ್ತೆ ಅಂತ ನೋಡ್ತಾ ಹೋದ್ರೆ ಯಾಕಂದ್ರೆ ಶೆಲ್ಟರ್ ಸೆಟಪ್ ಅನ್ನುವಂಥದ್ದು ಕರೆಕ್ಟ್ ಆಗಿ ಇರಬೇಕಾಗುತ್ತೆ ಹಾಗೆಯೇ ಬ್ರಿಕ್ಸ್ ಗಳು ಒಣಗಬೇಕಾಗಿರೋದ್ರಿಂದ ಅತಿಯಾದ ಮಳೆ ಬಂದ್ರೆ ಅದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಸೊ ಮಲೆನಾಡಿನಲ್ಲಿ ಬಿಸಿನೆಸ್ ಅನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಮುಂಚೆನೆ ಒಳ್ಳೆ ಪ್ಲಾನಿಂಗ್ ಅನ್ನು ಮಾಡಿಕೊಂಡು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ನೀವು ಮಾಡಬೇಕಾಗಿರುತ್ತೆ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಮುಖ್ಯವಾಗಿ ನೀವು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಂತ ಹೇಳಿದ್ರೆ ನಿಮ್ಮ ಟ್ರಾನ್ಸ್ಪೋರ್ಟ್ ಖರ್ಚು ವಿದ್ಯುತ್ ಖರ್ಚು ಹಾಗೇನೆ ಓವರ್ಆಲ್ ಒಂದು ಪ್ರಾಜೆಕ್ಟ್ ಪ್ಲಾನ್ಗೆ ಎಷ್ಟು ಹಣ ಖರ್ಚಾಗಿದೆ ಅನ್ನುವಂಥದ್ದನ್ನು ಪ್ಲಾನ್ ಮಾಡಿ ನಂತರದಲ್ಲಿ ನೀವು ನಿಮ್ಮ ಬಜೆಟ್ ಒಂದನ್ನು ಡಿಸೈಡ್ ಮಾಡಿಕೊಳ್ಳುವಂಥದ್ದು ಒಂದು ಒಳ್ಳೆ ಆಯ್ಕೆ ಆಗಿರುತ್ತೆ ಇನ್ನು ಮೂರನೇದಾಗಿ ಬರುವಂಥದ್ದೇ ಅಗತ್ಯ ಪರವಾನಗಿ ಅಂದರೆ ಲೈಸೆನ್ಸ್ ಅಥವಾ ಪರ್ಮಿಷನ್ಸ್ಗಳನ್ನು ಪಡ್ಕೊಳ್ಳುವಂಥದ್ದಾಗಿರುತ್ತೆ ನೀವು ಗ್ರಾಮೀಣ ಭಾಗದವರಾಗಿದ್ದರೆ ಕೆಲವೊಂದು ಗ್ರಾಮ ಪಂಚಾಯತಿಗೆ ಸಲ್ಲಿಸಬೇಕಾದಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಹಾಗೆ ಪ್ರಾಜೆಕ್ಟ್ ಪ್ಲಾನನ್ನು ರೆಡಿ ಮಾಡಿಕೊಂಡು ಅನುಮತಿಯನ್ನು ಪಡ್ಕೊಳ್ಬೇಕಾಗಿರುತ್ತೆ ಹಾಗೆಯೇ ನೀವು ಸಿಟಿ ಭಾಗದವರಾಗಿದ್ದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ NOC ಫಾರ್ಮ್ ಒಂದನ್ನು ಪಡ್ಕೊಳ್ಬೇಕಾಗಿರುತ್ತೆ ಹಾಗೆಯೇ ಇದೇ ಬಿಸ್ನೆಸ್ಗೆ ರಿಲೇಟೆಡ್ ಆದಂಥ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಲೈಸೆನ್ಸನ್ನು ಪಡ್ಕೊಂಡು ನಂತರದಲ್ಲಿ ನೀವು ಬಿಸ್ನೆಸ್ಸನ್ನು ಆರಂಭ ಮಾಡಬೇಕಾಗಿರುತ್ತೆ ಹಾಗೆಯೇ ಈ ಬಿಸ್ನೆಸ್ಸನ್ನು ಇಂಪಾರ್ಟೆಂಟ್ ಆಗಿ ಫಸ್ಟು ಸ್ಮಾಲ್ ಸ್ಕೇಲ್ ಸೆಕ್ಟರಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಗೌರ್ಮೆಂಟಿಂದ ಕೂಡ ಕೆಲವೊಂದು ಅನುಮತಿಗಳನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಜೊತೆಗೇನೆ ಈ ಬಿಸ್ನೆಸ್ಸನ್ನು ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹೆಚ್ಚು ಕಾರ್ಮಿಕರ ಅವಶ್ಯಕತೆ ಕೂಡ ಇರುತ್ತೆ ಕಾರ್ಮಿಕರನ್ನು ನೀವು ಕೆಲಸಕ್ಕೆ
ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಬೇಕಾಗಿರುವಂತ ಕೆಲವೊಂದು ವಿಮೆ ಅಂದ್ರೆ ಇನ್ಶೂರೆನ್ಸ್ ಗಳನ್ನ ಕೂಡ ನೀವು ನೀಡಬೇಕಾಗಿರುತ್ತೆ ಹಾಗೇನೆ ಒಳ್ಳೆ ಸರಿಯಾದಂತ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕೂಡ ನಿಮ್ಮ ಬಳಿ ಇರಬೇಕಾಗಿರುತ್ತೆ ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗಿರುವಂತ ಡಾಕ್ಯುಮೆಂಟ್ಸ್ ಏನು ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ತಿಳ್ಕೊಳ್ಬೇಕು ಅಂತಿದ್ರೆ ನಮ್ಮ ಫ್ರೀಡಂ ಆಪ್ ನಲ್ಲಿ ಇರುವಂತ ಸಿಮೆಂಟ್ ಬ್ರಿಕ್ ಬಿಸಿನೆಸ್ ಕೋರ್ಸ್ ಅನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದರಲ್ಲಿ ನಿಮಗೆ ಎಕ್ಸ್‌ಪೀರಿಯನ್ಸ್ ಮೆಂಟರ್ ಎ ಟು ಝೆಡ್ ಇನ್ಫರ್ಮೇಷನ್ ಅನ್ನು ತಿಳಿಸ್ಕೊಡ್ತಾರೆ ಯಾವ ರೀತಿಯಾಗಿ ಬಿಸಿನೆಸ್ ಅನ್ನು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿ ಲಕ್ಷದಿಂದ ಕೋಟಿಗಟ್ಟಲೆ ಆದಾಯವನ್ನ ಗಳಿಸಬಹುದು ಅಂತ ಇನ್ನು ನಾಲ್ಕನೇದಾಗಿ ಈ ಬಿಸಿನೆಸ್ ಎಷ್ಟು ಪ್ರಾಫಿಟಬಲ್ ಖಂಡಿತವಾಗ್ಲೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಆದಾಯ ಚೆನ್ನಾಗಿ ಬರುತ್ತಾ ಅನ್ನುವಂತದ್ದೇ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಸೋ ಮುಖ್ಯವಾಗಿ ಯಾವ ರೀತಿಯಾಗಿ ನೀವು ಆದಾಯವನ್ನ ಗಳಿಸಬಹುದು ಅನ್ನುವಂತದ್ದನ್ನ ನೋಡ್ತಾ ಹೋಗೋಣ ಸೋ ತುಂಬಾ ಜನ ಹೆಚ್ಚು ಬಂಡವಾಳವನ್ನ ಹೂಡಿಕೆ ಮಾಡ್ತಿದೀವಿ ಅದರಿಂದ ಹೆಚ್ಚು ಆದಾಯ ಖಂಡಿತವಾಗ್ಲೂ ಬರುತ್ತಾ ಅಂತ ಯೋಚನೆ ಮಾಡ್ತಿದೀರಾ ಉದಾಹರಣೆಗೆ ನಿಮಗೆ ನೀವು ದಿನವೊಂದಕ್ಕೆ 1000 ಇಟ್ಟಿಗೆಗಳನ್ನು ಮಾಡ್ತೀರಾ ಅಂತ ಅನ್ಕೊಳ್ಳಿ ಒಂದು ಇಟ್ಟಿಗೆ ಬೆಲೆ ಕಡಿಮೆ ಅಂದ್ರೆ 44 ರಿಂದ 50 ರೂಪಾಯಿ ಇದೆ ಸೋ ನೀವು ದಿನವೊಂದಕ್ಕೆ ಒಂದು 1000 ಇಟ್ಟಿಗೆಗಳನ್ನು ಮಾರಾಟ ಮಾಡ್ತೀರಾ ಅಂತ ಹೇಳಿದ್ರು ನಿಮಗೆ 45 ರಿಂದ 50000 ರೂಪಾಯಿ ಆದಾಯ ಅನ್ನುವಂತದ್ದು ಇರುತ್ತೆ ಖರ್ಚು ಬೇರೆ ರೀತಿಯಾದಂತ ಸಲಕರಣೆಗಳಿಗೆ ನೀವು ಯೂಸ್ ಮಾಡಿರುವಂತ ಹಣ ಟ್ರಾನ್ಸ್ಪೋರ್ಟ್ ಆಗಿರಬಹುದು ಹಾಗೇನೇ ನೀವು ಇಟ್ಟಿಗೆಯನ್ನ ತಯಾರಿಸಲಿಕ್ಕೆ ಕಂಪ್ಲೀಟ್ ಆಗಿ ಎಷ್ಟು ಹಣ ಖರ್ಚಾಗಿದೆಯೋ ಅದನ್ನೆಲ್ಲ ಲೆಕ್ಕ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಿಮಗೆ ಕಡಿಮೆ ಅಂದ್ರೂನು 5 ರಿಂದ 10000 ರೂಪಾಯಿ ಲಾಭವನ್ನ ನೀವು ಪಡ್ಕೊಳ್ಳಬಹುದಾಗಿರುತ್ತೆ ಇಟ್ಟಿಗೆ ತಯಾರಿಸೋಕೆ ನಿಮಗೆ ಒಂದು ಲೋಡ್ ಎಂ ಸ್ಯಾಂಡ್ ಬೇಕಾಗುತ್ತೆ ಅದರ ಬೆಲೆ 14000 ರೂಪಾಯಿ ಜೊತೆಗೆ ಒಂದು ಲೋಡ್ ಜಲ್ಲಿ ಬೇಕು ಅಂದ್ರೆ ಅದರ ಬೆಲೆ 15000 ರೂಪಾಯಿ ಇರುತ್ತೆ ಹಾಗೆ ಕಾರ್ಮಿಕರ ಖರ್ಚು ಅಂತ ನೋಡ್ತಾ ಇದ್ರೆ 5000 ಮತ್ತೆ ಇದರಲ್ಲಿ ನೀರು ವಿದ್ಯುತ್ ಖರ್ಚು ಸೇರಿದಂತೆ ಒಟ್ಟು 41000 ಖರ್ಚು ತೆಗೆದ್ರೂ 3000 ಲಾಭವನ್ನ ನೀವು ಗಳಿಸಬಹುದಾಗಿರುತ್ತೆ ಅದು ಕೂಡ ಒಂದೇ ದಿನದಲ್ಲಿ ಅದೇ ತಿಂಗಳಿಗೆ ನಿಮಗೆ 80 ರಿಂದ 90000 ಲಾಭ ಖಂಡಿತವಾಗ್ಲೂ ಇರುತ್ತೆ ವರ್ಷಕ್ಕೆ ನೀವು ಏನಿಲ್ಲ ಅಂದ್ರೂ 7 ರಿಂದ 8 ಲಕ್ಷ ರೂಪಾಯಿ ಲಾಭವನ್ನ ಈ ಬಿಸಿನೆಸ್ ಇಂದ ನೋಡಬಹುದಾಗಿರುತ್ತೆ ಇನ್ನು ಐದನೇದಾಗಿ ಈ ಸಿಮೆಂಟ್ ಬ್ರಿಕ್ ಬಿಸಿನೆಸ್ ಗೆ ಯಾವ ರೀತಿಯಾದಂತ ಡಿಮ್ಯಾಂಡ್ ಇದೆ ನಾವು ಯಾಕೆ ಇದನ್ನ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿದೀರಾ ಮೊದಲನೇದಾಗಿ ಸರ್ಕಾರ ಜಂಬಿಟಿಗೆಗಳನ್ನ ಪರಿಸರ ಸ್ನೇಹಿ ಅಲ್ಲ ಅಂತ ಒಂದೇ ಕಾರಣಕ್ಕಾಗಿ ಬ್ಯಾನ್ ಮಾಡ್ತಿದ್ದಾರೆ ಹಾಗೇನೇ ಈಜಿಯಾಗಿ ಒಂದು ಇಟ್ಟಿಗೆ ತಯಾರಾಗಬೇಕು ಕಡಿಮೆ ಅವಧಿಯಲ್ಲಿ ಇಟ್ಟಿಗೆ ಬೇಕು ಅಂತ ಹೇಳಿದ್ರೆ ಇದು ನಿಮಗೆ ಬೆಸ್ಟ್ ಪ್ಲಾನ್ ಆಗಿರುತ್ತೆ ಹಾಗೇನೇ ದಿನೇ ದಿನೇ ಹೆಚ್ಚುತ್ತಾ ಇರುವಂತ ಕನ್ಸ್ಟ್ರಕ್ಷನ್ ಗಳು ಹೊಸ ಹೊಸ ಕಾಮಗಾರಿಗಳು ಪ್ರಾಜೆಕ್ಟ್ ಗಳು ನಿಮಗೆ ಒಂದು ಒಳ್ಳೆ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಹಾಗೇನೇ ಈ ಬಿಸಿನೆಸ್ ಅನ್ನು ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ನೀವು ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗಿರುತ್ತೆ ಲೊಕೇಶನ್ ಅನ್ನುವಂಥದ್ದು ನಿಮ್ಮ ಊರು ಅಥವಾ ಸಿಟಿಯಲ್ಲಿ ಎಲ್ಲಿ ಈ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೀರೋ ಸುತ್ತಮುತ್ತಲಿನಲ್ಲಿ ನೀವು ನೋಡ್ಕೊಳ್ಳಿ ತಿಳ್ಕೊಳ್ಳಿ ಯಾವ ರೀತಿಯಾದಂತ ಬಿಸಿನೆಸ್ ಗಳಿದೆ ಸಿಮೆಂಟ್ ಬ್ರಿಕ್ಸ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಮೆಟೀರಿಯಲ್ಸ್ ಅನ್ನು ಯಾರು ಚೆನ್ನಾಗಿ ಸೆಲ್ ಮಾಡ್ತಿದ್ದಾರೆ ನೀವು ಅಲ್ಲಿ ಆ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿಯಾದಂತ ಡಿಮ್ಯಾಂಡ್ ಇದೆ ಅನ್ನುವಂಥದ್ದನ್ನು ಈ ರೀತಿಯಾಗಿ ಸರಿಯಾದ ಪ್ಲಾನಿಂಗ್ ಅನ್ನು ನೀವು ಮಾಡಿ ಒಂದು ಬಿಸಿನೆಸ್ ಅನ್ನು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಗೆಲುವು ಖಚಿತ ಸೊ ನೀವು ಕೂಡ ಇದೇ ರೀತಿಯಾದಂತ ಇನ್ನಷ್ಟು ಹೆಚ್ಚಿನ ಬಿಸಿನೆಸ್ ಕಾಂಟೆಂಟ್ ಬಗ್ಗೆ ತಿಳ್ಕೊಳ್ಬೇಕಾ ಎಕ್ಸ್ಪರ್ಟ್ಸ್ ಗಳಿಂದ ಕಲಿತು ನಿಮ್ಮದೇ ಸ್ವಂತ ಬಿಸಿನೆಸ್ ಅನ್ನು ಆರಂಭ ಮಾಡಬೇಕಾ ಹಾಗಿದ್ರೆ ಈ ಕೂಡಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ತಪ್ಪದೇ ಬಿಸಿನೆಸ್ ಕೋರ್ಸಸ್ ಗಳನ್ನು ವಾಚ್ ಮಾಡಿ ಇದೇ ರೀತಿಯಾದಂತ ಇನ್ನಷ್ಟು ಹೆಚ್ಚಿನ ಬಿಸಿನೆಸ್ ಕಾಂಟೆಂಟ್ ಗಾಗಿ ಫ್ರೀಡಂ ಬಿಸಿನೆಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು